ಡ್ಯಾಡಿಯೇ ಡ್ಯಾಡಿ, ನಾನು ನಿನಗೆ ರೊಟ್ಟಿ ತಂದಿದ್ದೇನೆ, ಊಟ ಮಾಡಿರಿ. ಎಂತ ಪಾಪಿಗೆ ಉಪಕಾರ ಮಾಡಲಿಕ್ಕೆ ಬಂದಿದ್ದೀಯ ಕಂದ? ಅಪ್ಪ ಎಂದು ಈ ಹುಚ್ಚರಿಗೆ ಕರೆಯಬೇಕಾದರೆ ನೀನೆಂತ ಪುಣ್ಯವಂತರ ಮಗನಪ್ಪ. ಮಗ ಬಾಲಕ, ನಿನಗಿಂತ ನನ್ನ ಪ್ರತ್ಯೇಕೇನು ಹೆಚ್ಚಿನದಲ್ಲ, ಇದನ್ನು ನೀನೇ ಊಟ ಮಾಡುತ್ತಂದ. ಇದು ನಿನಗಾಗಿ ತಂದ ಪ್ರಸಾದಪ್ಪ, ನೀನೊಬ್ಬ ಈ ಜಗದ ದೊಡ್ಡ ರೈತನು. ಅಂತ ರೈತನ ಬಾಳ ಕಣ್ಣೀರು ಗೋಳಾಗಿದೆ. ಅಂತ ರೈತನ ಬಾಳ ಕಣ್ಣೀರು ಗೋಳ ಎಂದರೆ ನನ್ನ ತಂದೆಯವರು ಹಾಗೆ ಹೇಳುತ್ತಾರೆ. ನಿನ್ನ ಈ ಉಪಕಾರವನ್ನು ನನಗೆ ಈ ಜನ್ಮದಲ್ಲಿ ತೀರಿಸಲು ಸಾಧ್ಯ ಇಲ್ಲಪ್ಪ. ನಿನ್ನ ಋಣದಲ್ಲಿ ಏನು ಆಸಾ ಇವೆ? ನನ್ನನ್ನು ಕ್ಷಮಿಸಿ ಬಿಡು ಕಂದ. ಎಂತ ಮಾತನಾಡ್ತೀಯಲ್ಲಪ್ಪ, ನೀನು ನಿನಗಷ್ಟೇ ಮಾತಾಡಿವೆ. ಈ ಉಪಕಾರ ಎಷ್ಟು ತಿರುಗೋದು, ನಮ್ಮ ಋಣವು ತಿರುವುದಿಲ್ಲ. ಬೇಗ ಊಟ ಮಾಡಿ, ನಾ ಬಂದಿಸ್ತೀನಿ. ಜೀವನ ತಿಂದು ಯಾರು ಇರಲಿ, ಹಸಿವಿಗಾಗಿ ಬಳಲುತ್ತಿರುವ ಹೊಟ್ಟೆಗೆ ಪಸ್ಟ್ ಫುಡ್ ಹಾಕೋದು. ಮಾತಾಡ್ರಿ ಮಾತಾಡ್ರಿ. ಯಾರನ್ನು ಯಾರನ್ನು ಸ್ವಾಮಿ ಎಂದು ಕಾತರಿಸಿ ಸ್ವಾಮಿ ಸ್ವಾಮಿ ಎಂದು ಕೂಗುತ್ತಿರುವೆ? ನಾನು ಬಾಯಿ ಜಗದ ಪುಚ್ಚ, ನನ್ನೊಬ್ಬನನ್ನು ಬಿಟ್ಟು ಇಲ್ಲಿ ಯಾರು ಇಲ್ಲ. ಇಷ್ಟು ತುಚ್ಛವಾಗಿ ನನ್ನ ಚುಚ್ಚುವಂತೆ ಮಾತಾಡ್ತಿದ್ರಲ್ಲ, ಅಂದಿನ ಮೋಸದ ದುರ್ಘಟನೆಗೆ ಒಳಗಾಗಿ ನಮ್ಮ ಸಂಸಾರವನ್ನೇ ನುಚ್ಚು ನೂರು ಮಾಡಬೇಕು ಅಂತ ಮಾಡಿದ್ರ ಹೇಳಿ ಸ್ವಾಮಿ. ಸಂಸಾರದ ಸಿಲುವೆಯನ್ನು ಕಿತ್ತಿ ಹಾಕಿರುವ ಈ ಕೆಲಸರಿಗೆ ಮತ್ತೆ ಹೊಸ ದಾರ ಪೋಣಿಸಿ ಒಡಕು ಹಾಕುವೆಯ? ಸತಿಯನ್ನು ಕರೆದುಕೊಂಡು ಕಿತ ಪರಮಾತ್ಮನ ಸನ್ನಿಧಾನ ಸೇರುವುದೊಂದೇ ಮಣ್ಣಿಗೆ ಮೆಂಡನ ಕೈ ಹಿಡಿದು ಕುಣಿಯುವ ಹೆಣ್ಣಿಗೆಷ್ಟಿಲ್ಲ ದಾರಿ. ಗಂಡನೇ ದೇವರೆಂದು ನಂಬಿ ಮೆಂಡನ ಸೊಲಿಗೆ ಮಾಡಿ ಕುಣಿಯುವ ಹೆಣ್ಣಿಗೆಷ್ಟಿಲ್ಲ ದಾರಿ. ಪತಿಯೇ ಪರಮಾತ್ಮನೆಂದು ಪತಿಯೇ ಪರಮಾತ್ಮನೆಂದು ಪೂಜಿಸುವ ನಟನೆ ಮಾಡಿ ವಿಧ ಪುರುಷನ ಸಂಘ ಬಯಸಿದ ಹೆಣ್ಣಿಗೆಷ್ಟಿಲ್ಲ ದಾರಿ. ಗಂಡನೇ ದೇವರೆಂದು ನಂಬಿ ಬೆಂಡನನ್ನು ಗುಂಡಿಕ್ಕಿ ಕೊಲ್ಲುವ ಬಂಡ ಹೆಣ್ಣುಗಳಿಗೆ ಇಷ್ಟಿಲ್ಲ ದಾರಿ. ಗಂಡನು ಮನೆ ಬಿಟ್ಟು ಹೋದನೆಂದು ಮನೆಗೆ ಬೆಂಡನನ್ನು ಬರಮಾಡಿಕೊಂಡು ಗಂಡ ಬಂದೊಡನೆ ಹತ್ತು ಹತ್ತು ಒತ್ತಿ ಹೇಳುವ ನಿನ್ನಂತ ಮಹಾಗರತಿಯರಿಗೆ ಇಷ್ಟಿಲ್ಲ ದಾರಿ. ಸುಮ್ಮನೆ ಹತ್ತು ಹತ್ತು ಕಲ್ಲಾಗಿ ನಿಲ್ಲಬೇಡ ಈ ಕೊಲ್ಲ ಮೂರ್ತಿ ಎದುರು. ಕೊಲ್ಲರ ಕಾರುಣ್ಯ ಶಕ್ತಿಯಾಗಿ ಅವತರಿಸಿ ಬಂದ ನೀವು ನಿಮ್ಮ ಸತಿಯ ಶೀಲದ ಬಗ್ಗೆ ಶಂಕೆ ತಾಳುವಿರ. ದುಷ್ಟ ಕೌರವರ ಕಪಟ ಬುದ್ಧಿಗೆ ಒಳಗಾಗಿ ಪಾಂಡವರು ಮಾಡಿಕೊಂಡ ಮಡದಿ ನೀ ಸೋತು ವನವಾಸವನ್ನು ಅನುಭವಿಸಲಿಲ್ಲವೆ. ಅದರಂತೆ ಆ ಕೆಟ್ಟ ಗೌಡ ನಮ್ಮ ಮನೆತನದ ಮೇಲೆ ಮಾಡುತ್ತಿರುವುದು ಕೆಟ್ಟತನದ ಕುಹಕವೆಂದು ನೀವು ಅರಿಯಲಾರಿರ. ಇಂದಿಲ್ಲ ನಾಳೆಯಾದರೂ ದುಷ್ಟರ ಮರ್ಧನ ಮಾಡುವುದಕ್ಕಾಗಿ ಶ್ರೀಹರಿ ಬಂದೇ ಬರುತ್ತಾನೆ. ಇನ್ನಾದರೂ ವಿಧಿ ಬಂದು ಮೇಲೆ ಬಂದು ನನ್ನನ್ನು ಸತಿ ಅಂತ ಅಪ್ಪಿಕೊಳ್ಳಿ. ಕಾಲಿಗೆ ಬಿದ್ದು ಹತ್ತು ಹತ್ತು ಸ್ವಾಮಿ ಎಂದು ಬೇಡಿಕೊಳ್ಳುತ್ತೇನೆ.
ನೀನೇ ರೀತಿ ಹತ್ತು ಕರೆದರೆ ನಿನ್ನನ್ನು ಶಕ್ತಿ ಸಿಡಿಯುವ ಶಕ್ತಿ ಕೂಡ ನಾನು ಕಂಡುಕೊಂಡಿದ್ದೇನೆ ಗಂಗಾ. ಸುಮ್ಮನೆ ಯಾಕೆ ಅವನಿಗೆ ಕಾಲಿಗೆ ಬೆಳೆದಿರಲಿ, ನಾನೀಗ ಎಲ್ಲ ಶಕ್ತಿಯನ್ನು ಕರೆದುಕೊಂಡ ನಿರ್ಘತಿಕ ಆಸ್ತಿ ಅಂತಸ್ತು ಸತಿ ಸಂಸಾರ ಹಾಕಿ ಬರೀ ಕೈಯಿಂದಿರುವ ನನಗಿರುವುದೊಂದೇ ಶಿವನ ದಾರಿ, ಶಿವನ ದಾರಿ. ಆನಂದದಿಂದ ಕೈ ಹಿಡಿದು ಭೂಮಿಯ ಮಗ ಭಂಟ ರೈತರೆಂದು ಕೈ ಹಿಡಿದು ನಾಮಾಂಕಿತ ಪಡೆದು ಅಂದು ನನಗೊಂದು ಕಿವಿ ಮಾತು ಹೇಳಿದ್ರಲ್ಲ, ನೆನಪಿದೆಯಾ? ಎಷ್ಟೇ ಕಷ್ಟ ಬಂದ್ರೆ ಈ ಸಮಾಜದಲ್ಲಿ ಧೈರ್ಯವಾಗಿ ಬಾಳ್ಬೇಕು ಅಂತ ಹೇಳಿದ್ರಲ್ಲ, ಆಗ್ಲಿ ಬಂದ್ಬಿಟ್ರ ಹೊಯ್ದ ರಾವಣನ ನಾಶಕ್ಕಾಗಿ ಶ್ರೀರಾಮ ಬಂದಂತೆ ನೀ ಬರಲಾರಯ್ಯ. ದ್ರೌಪದಿಯ ಮಾನ ಭಂಗ ಮಾಡಿದ ಕೀಚನನ್ನು ವಧಿಸುವುದಕ್ಕಾಗಿ ಶ್ರೀಕೃಷ್ಣ ಬಂದಂತೆ ನೀ ಬರಲಾರಯ್ಯ. ಹಿರಣ್ಯಕಶಿಪುವಿನ ನಾಶಕ್ಕಾಗಿ ನರಸಿಂಹ ಬಂದಂತೆ ನೀ ಬರಲಾರಯ್ಯ. ದುಷ್ಟರ ಮರ್ದನ ಮಾಡುವುದಕ್ಕಾಗಿ ಮೋಹಿನಿ ಅವತಾರವನ್ನು ತಾಡಿದರದಿ ಚೆಂಡಿ ಚಾಮುಂಡಿಯಾಗಿ ಬಂದಂತೆ ನೀ ಬರಲಾರಯ್ಯ. ನನ್ನ ಸಂಸಾರಕ್ಕೆ ಕಣ್ಣು ಹಾಕಿ ಆಸ್ತಿ ಪಾಸ್ತಿ ನುಂಗಿ ನೀರು ಕುಡಿದಿದ್ದು ಸಾಲದೆ ನನ್ನ ಗಂಡ ತಂಗಿ ಮೈದುನರನ್ನು ದೂರ ಮಾಡಿದ ಆ ನಾಗ ಕಾಳ ರುದ್ರೇಗೌಡರ ನಾಶಕ್ಕಾಗಿ ನೀ ಬರಲಾರಯ್ಯ. ಹಾಗಾದ್ರೆ ಯಾರಿಗೋಸ್ಕರ ಜೀವನ ಮಾಡಬೇಕು? ಯಾರಿಗಾಗಿ ಜೀವನ ಈತಕ್ಕಾಗಿ ತನು ಮನ ನೀನ ಪಿನ ಕವನ ಆ ಕವನ ಆ ಕವನ ಅವಳು ಕನಸದಾಗೇ ಬರ್ತಾಳೆ, ಎಲ್ಲಿದ್ದಾಳು ಏನೋ ಅಯ್ಯೋ
ಕೊಟ್ಟು ಬಂದೆ ನೋಡು. ಅಯ್ಯೋ ಅಯ್ಯೋ, ನೀನ್ ನೆನಪಿ ಗುಜ್ಕೆವಾಡ ಗುಜ್ಕೆವಾಡ ಹೇಳೋ ತನಕ ಕೇಳು. ನಾನು ನಿಮ್ಮ ಮನೆಗೆ ಹೋದ್ನ, ಮನೆಯಾಗ ಚೆನ್ನಿ ಚೆನ್ನಿ ಅಂತ ಕೂಗಿದೆ, ನೀನಿರ್ಲಿಲ್ಲ. ನಿಮ್ಮಪ್ಪ ಬಂದ, ಮಾವ ಚೆನ್ನಿ ಎಲ್ಲಿ ಹೋಗೋಣ ಅಂತ ಹೇಳಿದೆ. ಇಲ್ಲ ತಮ್ಮ, ಇವತ್ತು ಮೊಂಡತ್ತೇವೆ ಸಲ ಹೂ ಮರಕ್ಕೆ ಹೋಗ್ಯಾಳ ಊರಕ ಅಂದ. ಸರಿ ಅಂತ ಹೇಳ್ಬಿಟ್ಟು ನೀನು ಅರಿಯಲ್ಲ ತಗೋ ಅಂತೇಳಿ ಒಂದು 10 ಕೆಜಿ ಅಕ್ಕಿ, 20 ಕೆಜಿ ಗೋಧಿ, ಒಂದು 5 ಕೆಜಿ ಕಡ್ಲೆ ಎಲ್ಲ ಕೊಟ್ಟು ಬಂದಿ ನೋಡು. ಅಯ್ಯೋ ಅಯ್ಯೋ, ನಿನ್ನ ಬಾಯಿಗೆ ರೊಟ್ಟಿ, ನಾನ್ ಕೇಳಿದ್ದು ತೊಗರಿ ಬೇಳೆ ಬೆಲ್ಲ ಅಕ್ಕಿ ಅಲ್ಲ. ಮುಖ್ಯವಾಗಿ ಅಯ್ಯೋ ನನ್ನ ಬಂಗಾರ, ಧಾರವಾಡ ಹುಬ್ಳಿ ಗದಗ ಬೆಟ್ಗೇರಿ ಎಲ್ಲಾ ತಿರುಗಾಡಿ ಬಂಗಾರ ಕೂಡಿಸೋ ಅರಗಾಗಿ ಬಂದಿನಿ ನಿನಗೋಸ್ಕರ. ಮಾತಿನ ಮನೆ ಕಟ್ಟಿ ಉಗುಳಿನೇ ಮೇಲೆ ಮುದ್ದೆ ಹಾಕ್ಸ್ತಿಯಲ್ಲೋ ನನ್ನ ಸುರ ಸುಂದರ. ಹಂಗಾರೆ ಒಂದು ನೀಟಾಗಿ ಮೂಡಿ ಬರಲಿ ಒಂದು ಗಾಯನ.
ದಿನ ಕಾಣಿಸ್ತೀಯಲ್ವಾ? ನನಗೆ ಅದಿಷ್ಟು ಬೇಕಾಗಿಲ್ಲ. ಸಮಾಧಾನ ಸಮಾಧಾನ ಸಮಾಧಾನ. ಏನು ಏನಾಗದ? ನಾನು ಹೂ ಮರ ಕಚ್ಚಿದ್ದೆ, ಎಲ್ಲಿಲ್ಲ ಎಮ್ಮಿಕಾಯ ಕಚ್ಚಿದ್ದೆ, ಅದ್ರ ಬಗ್ಗೆ ಎಲ್ಲಿಲ್ಲ. ನೀ ಏನಾರ ಮಾಡಕತ್ತೇವ? ನೀ ಯಾವ್ದು ಬಗ್ಗೆ ಹೇಳಂಗಿಲ್ಲ. ಮುಖ್ಯವಾಗಿ ನನಗ್ ಬೇಕಂತ ಹೇಳ್ಬೇಕು. ಗೊತ್ತಿಲ್ಲದಾಗಿ ನನ್ನ ತೋಟದಲ್ಲಿ ಗರಿ ಬಿಚ್ಚಿ ಹಾಡಿ ಕುಣಿಯಿತೆದಲನೆ ನಾ ಬಯಸಿದ ನವಿಲು. ಈ ನವಿಲಿನ ನಡೆಗೆ ಕಂಡು ಗಿಡಗಾಡು ಕೂಡ ಹಾಡಿ ಬಾಯಿ ಬಿಡುವಂತಿದೆಯಲ್ಲ. ಗರಿಗೆದಿರಿದಾಗ ಗರಿ ಒಳಗಿನ ಏಳು ರೂಪದ ವರ್ಣಾಕಾರವಾಗಿ ಸುತ್ತಿಮುತ್ತಿಗೆ ಹಾಕಿಬಿಟ್ಟಿದೆಯಲ್ಲ ಕಾಳ. ಈ ನನ್ನ ಸ್ಮೃತಿ ಪಟಲದಲ್ಲಿ ನೀನು ಸ್ವಲ್ಪ ಗಾಡಿ ತೆಗೆದುಕೊಂಡು ಮರೆಯಾಗಿ ನಾನಿನ್ನು ಈ ಅರಿಯದ ಬಾಳೆ ಸುಖ ತೀರಿಸಿಕೊಂಡು ಬರುತ್ತೇನೆ. ಗೌಡ್ರೇ, ಸುಖ ಪಡಬೇಕು ಅನ್ನೋದಕ್ಕೆ ನಿಮ್ಗೆ ತಕ್ಕಳಿದ್ರೆ ಯಮುನಾ
ಮಹತ್ವದ ಕೆಲಸವಿದೆ ಯಮನ. ಬೀಸಲಿಗೆ ಬಾಯಾರಿ ಬಂದ ಈ ರಸಿಕನಿಗೆ ಪ್ರೀತಿಯಲ್ಲದೆ ಹಂಚಿನಿಂದ ತುಂಬಿ ಹೊರ ಸೂಸುವ ಈ ನಿನ್ನ ಬಾಯಿಯಲ್ಲಿ ನೀರು ಕುಡಿದು ಹೋಗಬೇಕೆಂಬ ಆಶೆಯಿಂದ ಓಡೋಡಿ ಬಂದೆ ಅಷ್ಟೇ. ನೀವು ಆಸೆ ಇಟ್ಟುಕೊಂಡಿರೋ ಈ ಭಾವಿ ಗಂಡನ ಮುಡಿಗೇರಿಸಿ ಪೂಜೆ ಮಾಡಬೇಕಂತಾರ ಹೂವು ಅಂತ ನೀವು ಭಾವಿಸಿಕೊಳ್ಳಿ. ಈ ನಿನ್ನ ಗುಲಾಬಿ ಮಲ್ಲಿಗೆ ಹೂವಿನ ಸುವಾಸನೆಗೆ ಎಡೆಬಿಚ್ಚಿ ಹಾಡುವ ನಾನೊಬ್ಬ ಮೀರಿನಾಗರದಲ್ಲಿ. ಅಷ್ಟೊಂದು ಸುಲಭವಲ್ಲ ಶ್ರೀಮಂತರೇ ನೀ ಮಾಡಿದ ಮಾತುಗಳು. ಪತಿಯೇ ಪರಮಾತ್ಮನೆಂದು ಪವಿತ್ರತೆಯಿಂದ ತುಂಬಿ ನಿಂತಿರೋ ಈ ಹೆಣ್ಣಿನ ಮುಂದೆ ಆ ನಿಮ್ಮ ಮಿಡಿನಾಗರ ಏನು ಮಾಡಲಾರದು ಅಂತ ನೀವು ತಿಳಿಯಿರಿ. ಮಾಡಿ ತೋರಿಸಬೇಕೆಂದು ಎಡವಿಚ್ಚಿ ಓಡೋಡಿ ಬಂದಿರುವನ ಹೇಮನ, ನೀನಿದ್ದ ಸ್ಥಳವನ್ನು ನೋಡಿ, ನೀನೀಗ ನನ್ನನ್ನು ಸೇರಿದಿ ಎಂದರೆ ಸರಿ, ಇಲ್ಲ ಹೋದರೆ ನನ್ನ ಗುಲಾಬಿ ಎಂದಿಗೆಲ್ಲಕ್ಕೆ ಮಿಡಿನಾಗರ ಕಚ್ಚಿ ವಿಷದ ಜ್ವಾಲೆಯ ಕುಸುಮ ಲೇಪನ ಮಾಡುವನು ಎಚ್ಚರ ಎಚ್ಚರವಿದೆ ಎಂದು ಕೆಚ್ಚನೆ ಮುಂದೆ ಮಾಡಿ ನೀನ್ ಎಷ್ಟೇ ಚೀರಾಡಿದರೂ ಹುಂಚರಂತೆ ತಲೆ ಬರೆಸಲಾರು ಗೌಡ. ಯಮುನ ಕಚ್ಚೆ ತಿರುವೆ ಅಂತ ನೀನೀಗ ನನ್ನ ಮುಂದೆ ಬಂದದ್ದೇ ನಿಜವಾದ್ರೆ ಒಣಕೆ ಹೋಗುವನಂತೆ ಕಚ್ಚೆ ಹಾಕಿ ನಿನ್ನೊಡನೆ ಹೋರಾಡಬೇಕಾದಿತ್ತು. ನೀನು ಎಚ್ಚರ ನನಗೆ ಎಚ್ಚರ ಹೇಳುವ ಹುಚ್ಚ ಎನ್ನೇ, ನಿಮ್ಮಪ್ಪ ನಿನ್ನಂತೆ ಹೋರಾಡಿ ಕೊಲೆಯಾಗಿ ಸತ್ತು ಹೋದ ಯಾರದೋ ಕೈಯಲ್ಲಿ ಈ ಗೌಡನ ಸಿರ ಕಡಿಯಬೇಕೆಂದಿದ್ದ ನಿನ್ನ ಗಂಡ ಬಂಡನಾಗಿ ಜೈಲು ಸೇರಿದ ನನ್ನ ಕೈಯಲ್ಲಿ ರೈತರ ರುವಾರಿಯಾಗಿ ನನ್ನನ್ನು ಎದುರಾಗಿಕೊಂಡ ನಿನ್ನ ಮಾವ ಭಿಕ್ಷೆ ಪಾತ್ರೆ ಹಿಡಿದ ನನ್ನ ಕೈಯಲ್ಲಿ ನೀನೀಗ ನನ್ನ ಗಂಡನೇ ದೇವರೆಂದು ಚೆಂಡು ತಿರುಗಿ ಮಾತನಾಡಿದರೆ ಬಂಡಗೆಟ್ಟ ಸೂಳೆ ಆಗುವೆ ನನ್ನ ಕೈಯಲ್ಲಿ. ನಿನ್ನಂತವನ ಕೈಯಲ್ಲಿ ಬಂಡಗೆಟ್ಟ ಸೂಳೆ ಆಗಲಿಕ್ಕೆ ನಾನೇನು ಸಂಡಲ ಹೆಂಡತಿ ಅಲ್ಲವೋ? ಕುರಿಯ ಹಾಲು ಕುಡಿದು ಗಂಡು ಕಚ್ಚಿ ಹಾಕಿ ನಿನ್ನಂತ ನೂರಾರು ಪೊಂಡರ ಚಂಡು ಕಡಿಯೋ ಗಂಡುಗಲಿ ಶಕ್ತಿ ಹೆಂಡತಿ ಯಮುನ ಅದನ್ನು ಲೆಕ್ಕಿಸದೆ ಉಂಡೆ ತೀರುವೆ ಅಂತ ಮುಂದಾಡಿಟ್ಟು ಬಂದದೆ ಆದ್ರೆ ಏ ಗೌಡ ನಿನ್ನ ಚಂಡು ತೊಂಡವನಲ್ಲಿ ಸಂದೇಹನೇ ಇಲ್ಲ. ಗಂಡ ನೆನೆಸಿಕೊಂಡ ಈ ಪುಣ್ಯ ರುದ್ರೇಗೌಡನ ಚೆಂಡಿಗೆ ಕೈ ಹಾಕಲು ನೀನಗೂ ಸಾಧ್ಯವಿಲ್ಲ, ಆ ನಿನ್ನ ಕೊಂಡ ಗಂಡನಿಗೂ ಸಾಧ್ಯವಿಲ್ಲ. ಹದಿನಾರು ಸಾವಿರ ಎಣ್ಣಂದಿರ ನೋಡುವ ಕೃಷ್ಣನಂತೆ ನೂರಾರು ಜಾತಿ ಎಣ್ಣನ್ನೋಳುವ ಈ ರುದ್ರೇಗೌಡ ಕಣ್ಣಿಟ್ಟ ಎಣ್ಣನ್ನು ಸೀಲ ಗೆಡಿಸದೆ ಹಾಗೆ ಬಿಟ್ಟವನಲ್ಲ ಈ ಚಲದಂತ ಮಲ್ಲ. ಹೀಗಾಗಬೇಡ, ನಾನು ಒಲಿದರೆ ರುದ್ರೇಗೌಡ, ಒಲಿಯಲಿದ್ದರೆ ಭದ್ರೇಗೌಡ. ಕಾಮಾಂಧ ನನ್ನಂತೆ ನಿನ್ಗೆ ಆಡು ಅಕ್ಕ ತಂಗಿ ಇಲ್ವೇನು? ಮಗಳಂತಿರೋ ನನ್ನ ಮೇಲೆ ಕೈ ಮಾಡಲು ಮುಂದಾಗಿದ್ಯಲ್ಲ, ನಾಚಿಕೆ ಆಗೋದಿಲ್ವೇ ನಿನಗೆ? ಮಗಳು ಯಮುನಾ ಸೃಷ್ಟಿಯನ್ನೇ ನಿರ್ಮಿಸಿದ ಬ್ರಹ್ಮ ತನ್ನ ಮಗಳಾದ ಸರಸ್ವತಿಯನ್ನೇ ಏಕೆ ಮದುವೆ ಮಾಡಿಕೊಂಡನು? ಹದಿನಾಲ್ಕು ಲೋಕಗಳನ್ನೇ ಎಪಿಸಿದ ಆ ಜಗನ್ಮಾತೆ ಅಯ್ಯರ ಬ್ರಹ್ಮಾದಿಗಳ ತಟ್ಟದಲ್ಲಿ ಹಾಕಿ ತೂಗಿ ಮಹೇಶ್ವರನ್ನೇ ಏಕೆ ಮದುವೆ ಮಾಡಿಕೊಂಡಳು? ಕಂದಾಗ ಯಕ್ಕೊಚ್ಚಿತ ಯಕ್ಕೊಚ್ಚಿತ ನೀನೊಂದು ನೊರಪೇತು ಹೆಣ್ಣು ಎಲ್ಲ ಮುದುವ ಕಂಡ ಕಂಡ ಹೆಣ್ಣುಗಳಿಗೆ ಕೈ ಮಾಡಿ ಕರೆದಂತೆ ಈ ಗಂಡನ ಗರತಿಗೆ ಕರೆಯಲು ಬಂದರೆ ನೆತ್ತಿಗೆ ನಿನ್ನ ಕಾಮನ ಪಿತ್ತವನ್ನ ಕೆಳಗಿಳಿಸುವಳೋ ನಿಜ ಗರತಿ ಭಾರತಿ ಗರತಿ ಲೇ ಗರತಿ ಗಂಗವ್ವನ ಮಗಳೇ ನೀನೆಷ್ಟು ಬದರುತದ ಧರ್ಮದಲ್ಲಿ ಬಹಳ ಬೆಳಗಿರು ಎಂಬುದ ಬೆಚ್ಚಿ ತೋರಿಸಬೇಡ. ಈ ಮುಂದೆ ಗಂಡನು ಜೈಲಿಗೆ ಹೋದನೆಂದು ಮಿಂಡನನ್ನು ಮನೆಗೆ ಕರೆಸಿ ಗಂಡ ಬಿಟ್ಟ ಕೈಯೋಳಿಯಂತೆ ಮಿಂಡನಿಗೆ ನಿನ್ನ ದೇಹ ಸುಖ ಉಣಬಡಿಸಿ ಮಾವನ ಮನೆಯಿಂದ ಹೊರ ಬಂದ ನೀನಾವ ಗರತಿ, ನಾನು ಒಬ್ಬ ದೊಡ್ಡ ರೈತನ ಹೆಂಡತಿ ಎಂದು ಸಿಕ್ಕಂತೆ ಸೋಲ ಮಾಡಿಸಿ ಗಂಡನ ಕಣ್ಣು ಕೀಳಿಸಿ ನಿಂದನ ಕೈ ಹಿಡಿದು ನೆರೆಯುವ ನಿನ್ನಕ್ಕ ಅವಡಾವ ಮಾ ಗರತಿ. ಮತ್ತೆ ನನ್ನ ಊರಿಯ ಹೊಟ್ಟಿಗೆ ಕೊಳ್ಳಿದ್ದಂತೆ ಮಾತನಾಡಿದೆ ಆದ್ರೆ ಹರಕು ಮೆಟ್ಟಿಲೆ ಹೊಡೆಯಬೇಕಾದಿತ್ತು ಜೋಕ
ಶಿವನನು ಕೂಡ ನನ್ನ ಕೌಲ್ ಕೆಳಗೆ ತುಳಿದು ನೆತ್ತಿ ನೆತ್ತಿ ಸೀಡಿ ಈ ಕೆಟ್ಟ ರುದ್ರಗೌಡನಿಗೆ ಮುಟ್ಟುತ್ತಿ ಶೇಡಿವೆಯ ಕಟ್ಟ ಸೂಳೆ. ನೀನೀಗ ನನ್ನ ಭೂನಿನೊಳಗೆ ಸಿಕ್ಕು ಬಿದ್ದಿರುವ ಹಿಲಿ ಸುಮ್ಮನೆ ಹೊಟ ಹಿಡಿದು ಈ ಹೊಟ ಯೋಗಿಯ ದಿಟ ರೋಜನ ಸೂಳೆ ಎಂದು ಸುಖ ನೀಡಿದೆ ಸರಿ ಇಲ್ಲ ಹೋದರೆ ಈ ಮುಟ್ಟ ಬಟ್ಟೆಯನ್ನು ಒಂದೊಂದಾಗಿ ಬಿಚ್ಚಿ ಈ ದಟ್ಟವಾದ ಅರಣ್ಯದಲ್ಲಿ ಕುಟ್ಟಿ ತಿನ್ನುವೆ ನಿನ್ನ ಕೆಂಪು ವರ್ಣದ ಶೀಲವನ್ನು. ಶ್ರೀಮಂತ್ರೆ, ನಾನೀಗ ನಿರ್ಗತಿಕ ಹೆಣ್ಣು, ದಯವಿಟ್ಟು ಹಠವನ್ನು ಮಾತ್ರ ಮಾಡಬೇಡಿ. ನನ್ನ ಗಂಡನಿಗಾಗಿ ಮೀಸಲಿಟ್ಟಿರೋ ಈ ತುಂಬಿನ ಕೊಡವನ್ನು ಮಾತ್ರ ಒಡೆಯಬೇಡಿ. ನಿಮ್ಮ ಕಾಲಿ ನೀನೆಷ್ಟು ಬಿಕ್ಕಿ ಬಿಕ್ಕಿ ಹತ್ತರು ಕಣ್ಣೀರು ಹಾಕಿದರು ಹಕ್ಕರದೆ ಬಂದ ಕೈ ಬಿಡಲೋರ ಈ ರುದ್ರೇಗೌಡ. ಯಮುನ, ನೀನೀಗ ನನ್ನನ್ನು ಸೇರಿದಿ ಎಂದರೆ ಶ್ರೀಮಂತನ ಸತಿಯಾಗಿ ಬಾಳುವೆ ಈ ಸಮಾಜದಲ್ಲಿ. ಪಾಪಿ, ನೀ ತೋರಿಸುವ ಆನಿನ ಶ್ರೀಮಂತಿಕೆ ಕೇವಲ ನಾ ಮೆಟ್ಟಲಿನ ಹರಕು ಚಾಪಲಿಯ ಸಮಾನ. ಏ ಗೌಡ, ಈ ನಿನ್ನ ಹೊಡೆತಕ್ಕೆ ಹೆದರುವ ಹೇಳಿ ಹೇಳಲ್ಲ ಯಮುನ. ಮರ್ಯಾದೆಯಿಂದ ಈ ಶರಗನ್ನು ಕೈ ಬಿಟ್ಟೇ ಸರಿ, ಇಲ್ಲವಾದ್ರೆ ಈಗಲೇ ಎದ್ದು ಬಂದು ನಿನ್ನ ಎದೆ ಓದುತ್ತಾರೆ ಸಮಾಜದ ವೀರ ಗರಂಬಿಯರು. ಸಮಾಜ, ಇದು ಒಂದು ಮುಖ್ಯ ಸಮಾಜ. ಸಭೆ ಒಳಗೆ ದಿಶ್ಯಾಸನ ದ್ರೌಪದಿಯ ಸೀರೆ ಸೆಳೆಯುವಾಗ ಏಕೆ ಮೂಕಾಗಿ ನಿಂತಿತ್ತು ಈ ನಿನ್ನ ಸಮಾಜ? ಗೌಣಮತಿಯ ಗಲ್ಲಕ್ಕೆ ಚಿತ್ರಸೇನ ಗಂಧರ್ವನು ತನ್ನ ದಂತದಿಂದ ಗಲ್ಲಕ್ಕೆ ಮುದ್ರಿಸಿದಾಗ ಏಕೆ ಮೂಕಾಗಿ ನಿಂತಿತ್ತು ಈ ನಿನ್ನ ಸಮಾಜದ? ಸೀತೆಯನ್ನು ರಾವಣ ವೇಷವನ್ನು ಬದಲಾಯಿಸಿ ಹೊತ್ತೊಯ್ಯುವಾಗ ಏಕೆ ಮೂಕಾಗಿ ನಿಂತಿತ್ತು ಈ ನಿನ್ನ ಸಮಾಜ? ವೀರ ಸಿಂಧೂರು ಲಕ್ಷ್ಮಣನ ತಂಗಿ ಭೀಮನಗೌಡ ಹೊತ್ತು ಶೀಲ ಕೀರಿದಾಗ ಏಕೆ ಮೂಕಾಗಿ ನಿಂತಿದ್ದರೆ ಈ ನಿನ್ನ ಸಮಾಜ? ನಿನ್ನ ಶೀಲ ಕೀಳಲಕ್ಕೆ ಅವರ ಭಯವಿಲ್ಲ ಈ ಹುಲಿ ರಾಯನಿಗೆ. ಈ ರೀತಿ ಗರತಿರ ಶೀಲಕ್ಕೆ ಕೈ ಹಾಕಿದ ಭಂಡರ ಚಂಡನು ಪಡೆದು ಅಗ್ರಿಕೋಟದಲ್ಲಿ ಹಾಕಿ ಸುಟ್ಟಿದ್ದು ಗೊತ್ತಿಲ್ಲವೇನೋ ನಾಯಿ. ಏ ಹೋದರದ ಎಣ್ಣೆ, ರೋಷದಿಂದ ಕೌಲ್ ಕೆದರಿ ನಿಂತ ಈ ಹುಲಿರಾಯ ನಿನ್ನ ಮೇಗ